ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಮ್ಮ ಫಾರ್ಮಲ್ಲಿ ಇದ್ದೀನಿ, ನೋಡಿ ಫಾರ್ಮಲ್ಲಿ ಇದ್ದೀನಿ. ಇವತ್ತಿಗೆ ನಾವು ಜೋಳ ಸೋಯಿಂಗ್ ಮಾಡಿ 1 ವೀಕ್ ಆಗಿದೆ. ಬನ್ನಿ ನೋಡೋಣ ಅದು ಹುಟ್ಟಿದ್ಯಾ ಏನ್ ಕತೆ ಅಂತ. ನಿನ್ನೆ ಮೊನ್ನೆ ಏನೋ ಮಳೆ ಆಗಿತ್ತು, ಮಳೆ ಆದ್ರೂ ಆಗದಿದ್ರು ನಮಗೇನು ಡಿಫ್ರೆನ್ಸ್ ಆಗಲ್ಲ, ಯಾಕೆಂತಂದ್ರೆ ನಾವು ಡ್ರಿಪ್ಪಲ್ಲಿ ಬೆಳೆಯೋದಲ್ವಾ. ಮಳೆ ಈ ಸತಿ ಎಲ್ಲ ಇಷ್ಟೊತ್ತಿಗೆಲ್ಲ ಮಳೆ ಶುರು ಆಗ್ಬೇಕಾಗಿತ್ತು, ಆದ್ರೆ ಏನ್ ಮಾಡೋದು, ಕೈ ಕೊಡೋದೇ ಮಳೆ ಕೆಲಸ ಅಲ್ವಾ. ಬನ್ನಿ ನೋಡೋಣ ಯಾವ ತರ ಹುಟ್ಟಿದೆ ಅಂತ. ಪೈರು ಇದು, ಈಗ ಈ ಪೈರು ಇದೆ ಅಲ್ವಾ, ಇದು ಜಸ್ಟ್ 7 ಡೇಸ್, ಇದು ಇವತ್ತಿಗೆ 7 ಡೇಸ್, ಅಂದ್ರೆ ಬೀಜ ಹೂಣ್ಬಿಟ್ಟು 7 ಡೇಸ್ ಆಗಿದೆ. ನೋಡಿ ಎಲ್ಲ ಬಂದಿದೆ, 90% ಬಂದಿದೆ, ಅಂದ್ರೆ 90% ಜರ್ಮಿನೇಷನ್. ನೋಡಿ ಅಲ್ಲಿ ನೋಡಿ, ಕಳೆ ತೆಗೆಸ್ತಾ ಇದ್ದೀವಿ, ಅಂದ್ರೆ ಸ್ವಲ್ಪ ಶೀತ ಆಯ್ತಲ್ವಾ ಜಮೀನು, ಕಳೆ ಬಂದ್ಬಿಟ್ಟಿದೆ. ಹಾಗೆ ನೋಡಿ ಇಲ್ಲಿ ಫರ್ಟಿಲೈಸರ್ಸ್ ಹಾಕಿದ್ದೀವಿ, ಏನಂದರೆ ಡಿ ಎ ಪಿ ಮತ್ತು ಅಮೋನಿಯಾ. ಇದು ನಮ್ಮ ಫಾರ್ಮ್ ಅಪ್ಡೇಟು ಫ್ರೆಂಡ್ಸ್. ನೋಡಿ ಈ ಹೊಸ ಪೈರು ಬಂದಮೇಲೆ ಗಿಡದ ಮೇಂಟೆನೆನ್ಸ್ ಯಾವ ಥರ ಮಾಡ್ತಾರೆ ಅಂತಂದರೆ ತೋರಿಸ್ತೀನಿ. ಏನು ಮಾಡ್ತಿದ್ದೆ ಕುಳ? ಅಗಿತಾ ಇದ್ದೀನಿ ಅಣ್ಣ. ಇದನ್ನ ಏನು ಮಾಡ್ತೀವಿ ಅದ್ಬಿಟ್ಟು ನೋಡಿ, ಈ ಜೋಳಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಣ್ಣ, ಹೊಂದ್ ಕೊಡುತ್ತಿದ್ದು. ಹಿಂಗೆ ಅಗಿದ್ರೆ ಬೇಗ ಗಿಡನು ಬರುತ್ತೆ, ಬೇಗ ಬರುತ್ತೆ ಅಂತ. ಹ್ಞೂ, ಬೇಗ ಹಂಗೆ ಅಗ್ದ್ಬಿಟ್ಟು ಅದನ್ನ ಬುಡಕ್ ಆಗ್ತೀಯ ತಾನೆ? ಹ್ಞೂ ಅಣ್ಣ, ಬುಡಕ ಸುಮ್ಮನೆ ಹಿಂಗೆ ಅಗದ್ರು ಓಕೆ ಅಣ್ಣ. ಇದು ಬುಡಕ್ಕೆ ಹಿಂಗೆ ಅಗದ್ರು ಹಿಂಗೆ ಅಂದ್ಬಿಡ್ತೀವಲ್ಲ, ಅದು ಬುಡಕ್ಕೆ ಇದು ಆಗುತ್ತೆ. ಹೆಂಗೂ ಗೊಬ್ಬರ ಎಲ್ಲ ಹಾಕಿದ್ದೀವಿ, ಅದು ಸಹ ಮಿಕ್ಸ್ ಆಗುತ್ತೆ ಅಲ್ವಾ? ಹೌದು. ಫಾರ್ಮ್ ಪಕ್ಕಕ್ಕೆ ಸ್ವಲ್ಪ ಜನರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ, ಯಾರು ಅಂತೇಳಿ ತೋರಿಸ್ತೀನಿ ನೋಡಿ. ತಿನ್ನದೇ ಸಿಕ್ಕಿದ್ನೆಲ್ಲ ಏನು ಅಂತಂದ್ರೆ, ನಮ್ಮ ಹೊಲದಲ್ಲಿ ನಾವು ಒಂದು ಫ್ಯಾನ್ ಹಾಕಿದ್ವಿ ನೋಡಿ, ಇಲ್ಲಿ ರೆಡಿ ಮಾಡ್ತಿದಾರಲ್ಲ. ಇದು ಆಕ್ಚುಲಿ ಏನು ಅಂತ ಹೇಳಿದ್ರೆ, ನಮಗೆ ಈ ಗಾಳಿದು ದಿಕ್ಕು ಇದು ಕರೆಕ್ಟ್ ಆಗಿ ತೋರಿಸ್ಕೊಡುತ್ತೆ. ಆಕ್ಚುಲಿ ಇದು ವಿಂಡ್ ಮಿಲ್ ತರನೇ ಇರುತ್ತೆ, ಆದ್ರೆ ಇದು ವಿಂಡ್ ಮಿಲ್ ಅಲ್ಲ, ಇದು ಬಂದು ಈ ಈ ಏ ಗಾಳಿ ಇರುತ್ತಲ್ಲ ಅದು ಪ್ರಾಪರ್ ಆಗಿ ಯಾವ ದಿಕ್ಕಲ್ಲಿ ಹೋಗ್ತಿದೆ ಅಂತ ಹೇಳಿ ಗೊತ್ತಾಗ್ತದೆ. ಅದು ಯಾಕೆ ಅಂತ ಹೇಳಿದ್ರೆ, ನಾವು ಈ ಮೇಜ್ನ ಕ್ರಾಸ್ ಮಾಡ್ತೀವಿ, ಮೇಲ್ ಫೀಮೇಲ್ ಎಲ್ಲ ಕ್ರಾಸ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ಅದರದ್ದು ಪೌಡರ್ ಬಂದು ಯಾವ ಕಡೆ ಟ್ರಾವೆಲ್ ಮಾಡ್ತದೆ ಅಂತ ಹೇಳೋದನ್ನ ಈ ಡಿವೈಸ್ ಮೂಲಕ ನಾವು ತಿಳ್ಕೊಬೋದು, ಯಾವ ಕಡೆ ಹೋಗುತ್ತೆ ಅದು, ಅದ್ರ ಪೌಡರ್ ಯಾವ ಕಡೆ ಹೋಗುತ್ತೆ ಅಂತ ಹೇಳೋದನ್ನ ಪ್ರಾಪರ್ ಆಗಿ ನಾವು ತಿಳ್ಕೊಬೋದು. ನೋಡೋಣ ತಿರುಗುತ್ತಾ ಇಲ್ಲ. ಫ್ರೆಂಡ್ಸ್ ಬನ್ನಿ, ನಮ್ದು ಫಾರ್ಮ್ದು ಸ್ಟೋರ್ ರೂಮ್ನ ತೋರಿಸ್ತೀನಿ. ಇದೇ ನಮ್ಮ ಫಾರ್ಮ್ದು ಸ್ಟೋರ್ ರೂಮ್ ನೋಡಿ. ಇದು ಬಂದು 6 HP ಟಿಲ್ಲರ್, ಇದು ಬಂದು ಇದು ಬಂದ್ಬಿಟ್ಟು 1 HP ಟಿಲ್ಲರ್. ಇದು ಇದೆರಡಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕದಿದಲ್ಲ, ಇದು ಪಾಕೆಟ್ನ ರಾಕೆಟ್. ಇದೆರಡರ ಬಗ್ಗೆನೂ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ, ಯಾವ ಥರ ಏನು ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ಇದನ್ನು ಸ್ಟಾರ್ಟ್ ಮಾಡಿ ಮನೋಜ ತೋರಿಸ್ತಾನೆ ಯಾವ ಥರ ಇದು ಸ್ಟಾರ್ಟ್ ಹೆಂಗೆ ಏನು.
ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಬೆಳಗಿಂದ ಸಂಜೆ ಗಂಟ ನಮ್ಮ ಫಾರ್ಮ್ ಅಲ್ಲಿ ಏನೇನು ನಡೆಯುತ್ತೆ ಅಂತ. ಹೀಗೆ ಸಣ್ಣ ಸಣ್ಣ ಕೆಲಸಗಳು ದಿನದಿಂದ ದಿನಕ್ಕೆ ಹೊಸ ಹೊಸ ಕೆಲಸಗಳು ಮಾಡ್ತಾ ಹೋಗ್ತಿರ್ತೀವಿ. ಹಾಗೆ ಬೇಕಾದಷ್ಟು ಹೇಳಕ್ಕಿದೆ, ಬೇಕಾದಷ್ಟು ಮಾತಾಡೋಕ್ಕಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಖಂಡಿತ ಆಗೇ ಆಗಿ, ಮತ್ತು ಶೇರ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.